ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ. ಡಿಪಾರ್ಟ್ಮೆಂಟ್ ಆಫ್ ಕಾಲೇಜಿಯೇಟ್ ಆ್ಯಂಡ್ ಟೆಕ್ನಿಕಲ್ ಎಜುಕೇಷನ್ನ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಡಿಯಲ್ಲಿ ವಿಭಾಗ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ನ 5ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಕೋರ್ಸ್ ಕೋಡ್ 15EC54T ಕೋರ್ಸ್ ಅಪ್ಲಿಕೇಶನ್ಸ್ ಆಫ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಇದರ ಪಾಠ ಪ್ರವಚನಗಳು ನಡೆಸಲಾಗುತ್ತಿದೆ. ನಾನು ಶ್ರೀಮತಿ ಸವಿತಾ TR, ಉಪನ್ಯಾಸಕರು, ENC ವಿಭಾಗ, ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕ್ ಹಾಸನ. ಇವತ್ತಿನ 5ನೇ ಯೂನಿಟ್ ಎಂಟರ್ಟೈನ್ಮೆಂಟ್ ಎಲೆಕ್ಟ್ರಾನಿಕ್ಸ್ನ 6ನೇ ಸೆಷನ್ಗೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತಿದ್ದೇನೆ. ವಿದ್ಯಾರ್ಥಿಗಳೇ, ಹಿಂದಿನ ಸೆಷನ್ ಅಂದರೆ 5ನೇ ಸೆಷನ್ನಲ್ಲಿ ನಾವೇನು ಓದಿದ್ವಿ, ನಾವೇನು ತಿಳ್ಕೊಂಡ್ವಿ ಅಂತಂದರೆ ಕೆಲವು ಎಲೆಕ್ಟ್ರಾನಿಕ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಲೈಕ್ ಎಲೆಕ್ಟ್ರಾನಿಕ್ ಗಿಟಾರ್, ತಾನ್ಪುರ, ವಿಂಡ್ ಇನ್ಸ್ಟ್ರೂಮೆಂಟ್, ಕ್ರ್ಯಾಕ್ಟೂಸ್, ಒಕೋಡರ್, ಸಿಂಥಸೈಸಸ್ ಆ್ಯಂಡ್ ಸೋ ಆನ್. ಕೆಲವು ಇನ್ಸ್ಟ್ರೂಮೆಂಟ್ಸ್ ಬಗ್ಗೆ ತಿಳ್ಕೊಂಡ್ವಿ ನಾವು, ಹೌದಲ್ವಾ? ಹೇಗೆ ಅವುಗಳ ಉಪಯೋಗಗಳೇನು ಅಂತ. ಅದರ ಜೊತೆಗೆ ಎಲೆಕ್ಟ್ರಾನಿಕ್ಸ್ ಗಿಟಾರು ಅದು ವರ್ಕಿಂಗ್ ಪ್ರಿನ್ಸಿಪಲ್ ತಿಳ್ಕೊಂಡ್ವಿ, ಅಲಾಂಗ್ ವಿತ್ ಅ ಬ್ಲಾಕ್ ಡಯಾಗ್ರಾಮ್. ಮತ್ತೆ ಅದರ ಮಾಡಿಫೈಡ್ ಬ್ಲಾಕ್ ಡಯಾಗ್ರಾಮ್ ನಾವು ನೋಡಿದ್ವಿ. ಸೊ ಇವತ್ತಿನ ಸೆಷನಲ್ಲಿ ನಾವು ಎಲೆಕ್ಟ್ರಾನಿಕ್ ವಿಂಡ್ ಇನ್ಸ್ಟ್ರೂಮೆಂಟ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ನೋಡ್ತೀವಿ. ಆ್ಯಸ್ ಎ ಟೋಲ್ಡ್ ಯು ಇನ್ ದ ಪ್ರೀವಿಯಸ್ ಸೆಷನ್, ಎಲೆಕ್ಟ್ರಾನಿಕ್ ವಿಂಡ್ ಇನ್ಸ್ಟ್ರೂಮೆಂಟ್ ಈಸ್ ನಥಿಂಗ್ ಬಟ್ ಆ್ಯನ್ ಎಲೆಕ್ಟ್ರಾನಿಕ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ವಿಚ್ ಎಂಪ್ಲಾಯ್ಸ್ ಎಲೆಕ್ಟ್ರಾನಿಕ್ಸ್ ಟು ಪ್ರೊಡ್ಯೂಸ್ ದಿ ಇನ್ಸ್ಟ್ರೂಮೆಂಟ್ ಸೌಂಡ್ ಆ್ಯಂಡ್ ಈಸ್ ಆರ್ಟಿಕ್ಯುಲೇಟೆಡ್ ಬೈ ಬ್ಲೋಯಿಂಗ್ ವಿಂಡ್ ಇನ್ ಟು ದ ಇನ್ಸ್ಟ್ರೂಮೆಂಟ್. ಅಂದ್ರೇನು, ಇಟ್ ಯೂಸಸ್ ಎಲೆಕ್ಟ್ರಾನಿಕ್ಸ್ ಬಳಸ್ಕೊಂಡು ಸೌಂಡ್ ಪ್ರೊಡ್ಯೂಸ್ ಮಾಡುತ್ತೆ. ಬಟ್ ಆ ಸೌಂಡ್ ಪ್ರೊಡ್ಯೂಸ್ ಆಗಬೇಕು ಅಂತಂದ್ರೆ ನಾವೇನು ಮಾಡಬೇಕು, ಆ ಇನ್ಸ್ಟ್ರೂಮೆಂಟ್ಗೆ ಊದಬೇಕು, ಉಫ್ ಅಂತ ಗಾಳಿ ಕೊಡಬೇಕು. ಗಾಳಿ ಕೊಟ್ಟಂಗೆ ಅದು ನಮಗೆ ಬೇಕಾದ ಇದನ್ನು ಇನ್ಸ್ಟ್ರೂಮೆಂಟ್ದು ಸೌಂಡ್ನ ಅದು ಬರ್ಸುತ್ತೆ ನಮಗೆ. ಓಕೆ, ದಿಸ್ ಈಸ್ ದ ಥಿಂಗ್ ವಿತ್ ಎಲೆಕ್ಟ್ರಾನಿಕ್ ವಿಂಡ್ ಇನ್ಸ್ಟ್ರೂಮೆಂಟ್ ಆ್ಯಂಡ್ ಇಟ್ ಲುಕ್ಸ್ ಸಮಥಿಂಗ್ ಲೈಕ್ ದಿಸ್. ಅದು ಈ ಥರ ಕಾಣಿಸುತ್ತೆ. ಇದೊಂದು ಕಮರ್ಷಿಯಲಿ ಅವೈಲೇಬಲ್ ಎಲೆಕ್ಟ್ರಾನಿಕ್ ವಿಂಡ್ ಇನ್ಸ್ಟ್ರೂಮೆಂಟ್ ಯೂಶ್ವಲಿ ಪ್ರೊಡ್ಯೂಸ್ಡ್ ಬೈ ಅಕೈ ಕಂಪನಿ ಆ್ಯಂಡ್ ಒನ್ ಮೋರ್ ಕಂಪ್ನಿ ವಿಚ್ ಪ್ರೊಡ್ಯೂಸಸ್ ಎಲೆಕ್ಟ್ರಾನಿಕ್ ವಿಂಡ್ ಇನ್ಸ್ಟ್ರೂಮೆಂಟ್ ಈಸ್ WX5 ಫ್ರಮ್ ಯಮಹಾ. ಓಕೆ, ದಿಸ್ ಈಸ್ ಅ ಥಿಂಗ್ ಅಬೌಟ್ ಯುವರ್ ಎಲೆಕ್ಟ್ರಾನಿಕ್ ವಿಂಡ್ ಇನ್ಸ್ಟ್ರೂಮೆಂಟ್, ಹೌ ಇಟ್ ಲುಕ್ಸ್. ಸಿ, ಯು ಕ್ಯಾನ್ ಸಿ ಇನ್ ದ ಎಲೆಕ್ಟ್ರಾನಿಕ್ ವಿಂಡ್ ಇನ್ಸ್ಟ್ರೂಮೆಂಟ್, ಇಟ್ಸ್ ದಿಸ್ ಇಸ್ ಅ ಪಿಕಪ್ ಸೆಕ್ಷನ್ ವೇರ್ ಯು ನೀಡ್ ಟು ಪ್ರೊಡ್ಯೂಸ್ ಬ್ಲೋ ಸಮ್ ವಿಂಡ್ ಇನ್ ಟು ದ ಇನ್ಸ್ಟ್ರೂಮೆಂಟ್ ಟು ಪ್ರೊಡ್ಯೂಸ್ ಸೌಂಡ್, ಕರೆಕ್ಟ್? ಆ್ಯಂಡ್ ಅಬ್ವಿಯಸ್ಲಿ ದೇರ್ ಮೈಟ್ ಬಿ ಸಮ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್ ಇನ್ ಸೈಡ್, ರೈಟ್? ಸೊ ಆ ಎಲೆಕ್ಟ್ರಾನಿಕ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಒಳಗಡೆ ಇರೋದು ಏನು ಅಂತ ಥ್ರೂ ಬ್ಲಾಕ್ ಡಯಾಗ್ರಾಮ್ಸ್ ತಿಳ್ಕೊಳ್ಳೋಣ. ಸೊ ದಿಸ್ ಈಸ್ ದ ಬ್ಲಾಕ್ ಡಯಾಗ್ರಾಮ್ ಆಫ್ ಎಲೆಕ್ಟ್ರಾನಿಕ್ ವಿಂಡ್ ಇನ್ಸ್ಟ್ರೂಮೆಂಟ್. ಯು ಕ್ಯಾನ್ ಸಿ ದ ಬ್ಲಾಕ್ ಡಯಾಗ್ರಾಮ್ ಇನ್ಕ್ಲೂಡ್ಸ್ ಮೈಕ್ರೋಫೋನ್, ಆಕ್ಟೇವ್ ಮಲ್ಟಿಪ್ಲೈಯರ್ಸ್ ಆ್ಯಂಡ್ ಡಿವೈಡರ್ಸ್, ಟೋನ್ ಸರ್ಕ್ಯೂಟ್ಸ್, ಕರೆಕ್ಟ್, ಆ್ಯಂಪ್ಲಿಫೈಯರ್ಸ್, ಮಾಡ್ಯುಲೇಟರ್ಸ್ ಓವರ್ ಹಿಯರ್, ಕರೆಕ್ಟ್, ಮಾಡ್ಯುಲೇಟರ್ಸ್, ಸಮ್ ಆ್ಯಂಪ್ಲಿಫೈಯರ್ಸ್, ಪವರ್ ಆ್ಯಂಪ್ಲಿಫೈಯರ್ ಆ್ಯಂಡ್ ಆಬ್ವಿಯಸ್ಲಿ ಲೌಡ್ ಸ್ಪೀಕರ್, ಕರೆಕ್ಟ್? ಎಲೆಕ್ಟ್ರಾನಿಕ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಅಂದರೆ ವಿಚ್ ಪ್ರೊಡ್ಯೂಸಸ್ ಎಲೆಕ್ಟ್ರಾನಿಕಲಿ ದ ಸೌಂಡ್. ಎಲೆಕ್ಟ್ರಾನಿಕಲ್ ಸೌಂಡ್ ಪ್ರೊಡ್ಯೂಸ್ ಮಾಡಿಬಿಟ್ಟು ಥ್ರೂ ಲೌಡ್ ಸ್ಪೀಕರ್ ಅದನ್ನು ಕೇಳಿಸುತ್ತೆ ನಮಗೆ. ಸೊ ಸಿ ದ ಸರ್ಕ್ಯೂಟ್ಸ್, ಲುಕ್ ಅಟ್ ದ ಬ್ಲಾಕ್ ಡಯಾಗ್ರಾಮ್. ಬ್ಲಾಕ್ ಡಯಾಗ್ರಾಮ್ ಕನ್ಸಿಸ್ಟ್ ಆಫ್ ಆಕ್ಟೇವ್ ಸರ್ಕ್ಯೂಟ್ಸ್. ವೈ ಡು ಯು ನೀಡ್ಸ್ ಅ ಶಾರ್ಟೇಜ್ ಸರ್ಕ್ಯೂಟ್ಸ್? ಇಟ್ ಇಸ್ ಅಲಾಂಗ್ ವಿತ್ ದ ಮಾಡಿಫಿಕೇಶನ್ಸ್, ಅಲಾಂಗ್ ವಿತ್ ದ ಮಾಡಿಫಿಕೇಶನ್ಸ್ ಲೈಕ್ ವೈಬ್ರೇಟೋ, ಟ್ರಿಮ್ಯಾಲೋ ಆ್ಯಂಡ್ ಆಲ್ಸೋ ಟಿಂಬರ್. ವೈಬ್ರೇಟೋ ಅಂದರೆ ಹೋದ ಸೆಷನಲ್ಲಿ ನಾನು ಹೇಳಿದ್ದೆ, ಇಟ್ ಈಸ್ ಅ ಚೇಂಜ್ ಆಫ್ ಪಿಚ್. ಅದೇ ಟ್ರಿಮ್ಯಾಲೋ ಅಂದರೆ ಚೇಂಜ್ ಆಫ್ ವಾಲ್ಯೂಮ್. ಅದೇ ಟಿಂಬರ್ ಅಂತಂದರೆ, ಟಿಂಬರ್ ಅಂತಂದರೆ ಏನು ಅಂತಂದರೆ ಡಿಫ್ರೆಂಟ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಪ್ಲೇ ಡಿಫ್ರೆಂಟ್ ಟೈಪ್ ಆಫ್ ಸೌಂಡ್ಸ್ ಫಾರ್ ಸಿಂಗಲ್ ನೋಟ್. ಈಗ ಮ್ಯೂಸಿಕಲ್ ನೋಟ್ಸ್ ಅಂತ ಇರುತ್ತೆ, ಲೈಕ್ ಇದೇ ಈಗ ನಮ್ಮ ಶಾಸ್ತ್ರೀಯದಲ್ಲಿ ಸರಿಗಮ ಪದನಿಸ ಅಂತ ಅದು ನೋಟ್ಸ್ ಅಂತಾರೆ ಅದಕ್ಕೆ, ಅದು ಮ್ಯೂಸಿಕಲ್ ನೋಟ್ ಅಂತ ಕರೀತಾರೆ. ಆ ಸರಿಗಮ ಪದನಿಸನ ನೀನು ಫ್ಲೂಟಲ್ಲಿ ನುಡಿಸು, ಫ್ಲೂಟಲ್ಲಿ ಒಂಥರ ನುಡಿಸ್ಬೋದು, ಡ್ರಮ್ಮಲ್ಲಿ ಒಂಥರ ನುಡಿಸ್ಬೋದು, ತಬಲಾದಲ್ಲಿ ಒಂಥರ ನುಡಿಸ್ಬೋದು, ವಿಂಡ್ ಲೈಕ್ ಆಮೇಲೆ ಗಿಟಾರ್ಲ್ಲಿ ಒಂಥರ ನುಡಿಸ್ಬೋದು, ಹೀಗೆ ಬೇರೆ ಪಿಯಾನೋದಲ್ಲಿ ಒಂಥರ ನುಡಿಸ್ಬೋದು. ಸೊ ಒಂದೇ ಮ್ಯೂಸಿಕಲ್ ನೋಟ್ನ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಸ್ ಹೇಗೆ ನುಡಿಸ್ಬೋದು, ದಟ್ ಈಸ್ ಕಾಲ್ಡ್ ಅಸ್ ಟಿಂಬರ್. ಯು ಕ್ಯಾನ್ ಗೋ ಆನ್ ಬ್ರೌಸ್ ಇನ್ ದ ಇಂಟರ್ನೆಟ್ ಆಲ್ಸೋ. ಆ್ಯಂಡ್ ಸೊ ಅಲಾಂಗ್ ಸಚ್ ಕೈಂಡ್ ಆಫ್ ಮಾಡಿಫಿಕೇಶನ್ಸ್ ಯು ಆಲ್ಸೋ ಫೈಂಡ್ ಸಮಥಿಂಗ್ ಕಾಲ್ಡ್ ಅಸ್ ಆಕ್ಟಿವ್ ಮಾಡಿಫಿಕೇಶನ್ಸ್ ಫಾರ್ ಆಕ್ಟಿವ್ಲಿ ರಿಲೇಟೆಡ್ ಇನ್ಸ್ಟ್ರೂಮೆಂಟ್ಸ್ ಬಗ್ಗೆ ಇನ್ಸ್ಟ್ರೂಮೆಂಟ್ಸ್ ಥರ ಪ್ಲೇ ಮಾಡುತ್ತದು ಟೋನ್ಸ್ನ. ಹೇಗೆ ಈಗ ಫೈಂಡ್ ಸಮಥಿಂಗ್ ಇನ್ ಮ್ಯೂಸಿಕ್ ರಿಲೇಟೆಡ್ ಪೀಪಲ್ಗೆ ಗೊತ್ತಿರುತ್ತೆ, ಜನ್ರೇಷನ್ ಆಫ್ ಮ್ಯೂಸಿಕ್
ಲೈಕ್ ಎಂಟು ನೋಟ್ ಎಂಟು ಮ್ಯೂಸಿಕ್ ನೋಟ್ಸ್ನ ಜಂಪ್ ಮಾಡಿಸೋದು ಅಂತ ಕರೀತಾರೆ ಅದಕ್ಕೆ. ಸೊ ಅದನ್ನು ಆಕ್ಟೇವ್ ರಿಲೇಟಿವ್ ಅಂತ ಕರೀತಾರೆ, ಆಕ್ಟೇವ್ಲಿ ರಿಲೇಟಿವ್ ರಿಲೇಟೆಡ್ ಇನ್ಸ್ಟ್ರೂಮೆಂಟ್ಸ್ ಅಂತ ಕರೀತಾರೆ. ಸೊ ಸಚ್ ಕೈಂಡ್ ಆಫ್ ಥಿಂಗ್ ಈಸ್ ಕಾಲ್ಡ್ ಆಸ್ ಆಕ್ಟೇವ್ ರಿಲೇಟಿವ್ ಅಂತ. ಯು ಕ್ಯಾನ್ ಗೋ ಅಂಡ್ ಚೆಕ್ ದಿಸ್ ಒನ್ ಆಲ್ಸೋ. ಆ್ಯಂಡ್ ಆಕ್ಟಿವ್ ರಿಲೇಟೆಡ್ ಮ್ಯೂಸಿಕಲ್ ನೋಟ್ಸ್ ಬರೆಸ್ಬೇಕು ನಾವು ಅಂತಂತಂದರೆ ದಿಸ್ ಆಕ್ಟಿವ್ ಮಲ್ಟಿಪ್ಲೈಯರ್ ಡಿವೈಡರ್ ಆ್ಯಂಡ್ ಆಲ್ಸೋ ಆಕ್ಟಿವ್ ಸಬ್ ಆಕ್ಟಿವ್ ಡಿವೈಡರ್ಸ್ ಹೆಲ್ಪ್ಸ್ ಅಸ್. ಆ್ಯಂಡ್ ಅಲಾಂಗ್ ವಿತ್ ದಟ್ ವಿ ಫೈಂಡ್ ಸಮಥಿಂಗ್ ಲೈಕ್ ಆ್ಯಂಪ್ಲಿಫೈಯರ್ಸ್ ಆ್ಯಂಡ್ ಆಲ್ಸೋ ಮಾಡ್ಯುಲೇಟರ್ಸ್. ವೈ ಡಿ ವಿ ಯೂಸ್ ಸಚ್ ಕೈಂಡ್ ಆಫ್ ಸರ್ಕ್ಯೂಟ್ಸ್? ವಿ ಫೌಂಡ್ ದ್ಯಾಟ್ ಇನ್ ಗಿಟಾರ್ ಆಲ್ಸೋ, ರೈಟ್? ಗಿಟಾರಲ್ಲೂ ನಾವು ನೋಡಿದ್ವಿ ಆ್ಯಂಪ್ಲಿಫೈಯರ್ ಮಾಡ್ಯುಲೇಟರ್. ಸೊ ಸಚ್ ಕೈಂಡ್ ಆಫ್ ಸರ್ಕ್ಯೂಟ್ಸ್ ಹೆಲ್ಪ್ಸ್ ಅಸ್ ಐದರ್ ಟು ಮಾಡಿಫೈ ಆರ್ ಮಾಡ್ಯುಲೇಟ್ ಆರ್ ಆ್ಯಂಪ್ಲಿಫೈ ಆರ್ ಡು ಬೋತ್ ಆ್ಯಂಪ್ಲಿಫಿಕೇಶನ್ ಆ್ಯಂಡ್ ಆಲ್ಸೋ ಮಾಡ್ಯುಲೇಷನ್, ಎರಡೂ ಮಾಡ್ಬೋದು. ಸೊ ದ್ಯಾಟ್ ಈಸ್ ದ ಹೆಲ್ಪ್ ಆಫ್ ದೀಸ್ ಆ್ಯಂಪ್ಲಿಫೈಯರ್ಸ್ ಆ್ಯಂಡ್ ಆಲ್ಸೋ ಮಾಡ್ಯುಲೇಟರ್ ಸರ್ಕ್ಯೂಟ್ಸ್. ಆ್ಯಂಡ್ ಈ ಥರ ಆಮೇಲೆ ಇನ್ನೇನು ಇನ್ನೊಂದೇನೋ ಇದೆ ಇಲ್ಲಿ, 440 Hz ಟ್ಯೂನರ್ ಅಂತ ಅಂದ್ಬಿಟ್ಟು. ಈ 440 Hz ಟ್ಯೂನರ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ, ನಾವು ಈಗ ಆ್ಯಸ್ ಐ ಟೋಲ್ಡ್ ಯು ದಿಸ್ ಎಲೆಕ್ಟ್ರಾನಿಕ್ ವಿಂಡ್ ಇನ್ಸ್ಟ್ರೂಮೆಂಟ್ ಈಸ್ ಯೂಸ್ ಟು ಜನರೇಟ್ ಡಿಫ್ರೆಂಟ್ ಕೈಂಡ್ ಆಫ್ ಮ್ಯೂಸಿಕ್ಸ್ ಫಾರ್ ಸಿಂಗಲ್ ನೋಟ್ಸ್, ಕರೆಕ್ಟ್? ಆ ಟ್ಯೂನ್ ಮಾಡ್ಕೊಳ್ಳೋದಕ್ಕೆ ಒಂದು ಸ್ಟ್ಯಾಂಡರ್ಡ್ ನೋಟ್ ಅಂತ ನಾವು ಇಟ್ಕೊಬೇಕು. ಒನ್ಸ್ ಒಂದು ಸ್ಟ್ಯಾಂಡರ್ಡ್ ನೋಟ್ ಇಟ್ಕೊಂಬಿಟ್ಟು ಟ್ಯೂನ್ ಮಾಡ್ಕೊಳ್ತೀವಿ. ಈಗ ಟೋನ್ ಎ ಅನ್ನೋದೊಂದನ್ನು ಇಟ್ಕೊಂಬಿಟ್ಟು, ನೋಟ್ ಎ, ಸಾರಿ, ನೋಟ್ ಎ ಅನ್ನೋದೊಂದನ್ನು ಇಟ್ಕೊಂಬಿಟ್ಟು ಅದ್ರ ಪ್ರಕಾರ ನಾವು ಟ್ಯೂನ್ ಮಾಡ್ಕೊಂಡು ಹೋಗ್ತೀವಿ ಯಾವುದು ಇನ್ಸ್ಟ್ರೂಮೆಂಟ್. ನೋಟ್ ಎ ಅನ್ನೋದು ನಮಗೆ ಗೊತ್ತಿರುತ್ತೆ ಯಾವ ಬೇರೆ ಬೇರೆ ಇನ್ಸ್ಟ್ರೂಮೆಂಟಲ್ಲಿ ಹೇಗೆ ವಾಯ್ಸ್ ಬರುತ್ತೆ ಅದರದ್ದು ನೋಟ್ದು ಅಂತಂದ್ಬಿಟ್ಟು. ಸೊ ನನಗೆ ಸ್ಯಾಕ್ಸೋಫೋನ್ ಬೇಕು ಅಂತಂದರೆ ಟೋನ್ ಎ ರೆಫ್ರೆನ್ಸ್ ಇಟ್ಕೊಬಿಟ್ಟು ಟ್ಯೂನ್ ಮಾಡ್ಕೊಳ್ಳೋದು, ರೆಫ್ರೆನ್ಸ್, ಲೈಕ್ ದಟ್ಸ್ ವಾಟ್ ಐ ಕ್ಯಾನ್ ಸೇ, ರೆಫ್ರೆನ್ಸ್ ಇಟ್ಕೊಬೋದು. ಫ್ಲೂಟಲ್ಲಿ ಬರಬೇಕು ಅದೊಂದು ಟೋನ್ ಅಂತಂದರೆ ಟೋನ್ ಏನು ಇಟ್ಕೊಬಿಟ್ಟು ರೆಫ್ರೆನ್ಸ್ ಇಟ್ಕೊಬಿಟ್ಟು ಟ್ಯೂನ್ ಮಾಡ್ಕೊಳ್ಳೋದು. ಸೊ ದ್ಯಾಟ್ ಈಸ್ ಫಾರ್ ಸೇ ದ್ಯಾಟ್ ಈಸ್ ದ ಹೆಲ್ಪ್, ದ್ಯಾಟ್ ಈಸ್ ವೈ ವಿ ಆರ್ ಗೋಯಿಂಗ್ ಟು ಯೂಸ್ ದಿಸ್ 440 Hz ಟ್ಯೂನರ್. ಓಕೆ, ಸೊ ದಿಸ್ ಈಸ್ ಅ ಬ್ಲಾಕ್ ಡಯಾಗ್ರಾಮ್ ಆಫ್ ಎಲೆಕ್ಟ್ರಾನಿಕ್ ವಿಂಡ್ ಇನ್ಸ್ಟ್ರೂಮೆಂಟ್. ಆ್ಯಂಡ್ ಮೂವಿಂಗ್ ಆನ್, ವಿಲ್ ಚೆಕ್ ಔಟ್ ಹೌ ವೆಲ್, ವಿಲ್ ಜಸ್ಟ್ ಬ್ರಷ್ ಅಪ್ ದ ಪ್ರೀವಿಯಸ್ ಥಿಂಗ್ಸ್ ಲೈಕ್ ದಿಸ್ ಎಲೆಕ್ಟ್ರಾನಿಕ್ ವಿಂಡ್ ಇನ್ಸ್ಟ್ರೂಮೆಂಟ್ ಸೆಷನ್ ಬಗ್ಗೆನೇ ಯಾವ ಥರ ನಮಗೆ ಒಂದು ಒಂದು ಸಿಂಪಲಾಗಿ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇಟ್ಕೊಂಬಿಟ್ಟು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ ಈ ವಿಂಡ್ ಇನ್ಸ್ಟ್ರೂಮೆಂಟ್ ಬಗ್ಗೆ. ಓಕೆ, ಸೊ ದ ಫಸ್ಟ್ ಕ್ವೆಶನ್, ಐ ಹ್ಯಾವ್ ಲಿಸ್ಟೆಡ್ ಅ ಫ್ಯೂ, ಲಿಸ್ಟೆಡ್ ಅಬೌಟ್ 10 ಕ್ವೆಶನ್ಸ್ ಆಫ್ ವಿತ್ ಮಲ್ಟಿಪಲ್ ಚಾಯ್ಸ್. ಓಕೆ, ಸೊ ಲೆಟ್ ಅಸ್ ಸಿ ಹೌ ವೆಲ್ ಯು ಅಂಡರ್ಸ್ಟುಡ್ ದ ಸೆಷನ್ ಆ್ಯಂಡ್ ಹೌ ವೆಲ್ ಯು ಕ್ಯಾನ್ ಆನ್ಸರ್. ದೇರ್ ಈಸ್ ನೋ ಮಾರ್ಕ್ಸ್ ಫಾರ್ ದಿಸ್, ಡೋಂಟ್ ವರಿ, ಯು ಕ್ಯಾನ್ ಗೆಸ್ ಆ್ಯಂಡ್ ಇಫ್ ಇಟ್ ಈಸ್ ರೈಟ್ ಯು ಕ್ಯಾನ್ ಮೇಕ್ ಅ ನೋಟ್ ಆಫ್ ಇಟ್, ಇಫ್ ಇಟ್ ಈಸ್ ರಾಂಗ್ ಆಲ್ಸೋ ಯು ಕ್ಯಾನ್ ಲರ್ನ್ ವೆರಿ ವೆಲ್ ವಿತ್ ದಿಸ್. ಸೊ ದ ಫಸ್ಟ್ ಕ್ವೆಶನ್ ವಿಲ್ ಬಿ, ಆ್ಯನ್ ಎಲೆಕ್ಟ್ರಾನಿಕ್ ವಿಂಡ್ ಇನ್ಸ್ಟ್ರೂಮೆಂಟ್ ಈಸ್ ಎ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ದಟ್ ಎಂಪ್ಲಾಯ್ಸ್ ಡ್ಯಾಶ್ ಟು ಪ್ರೊಡ್ಯೂಸ್ ದಿ ಇನ್ಸ್ಟ್ರೂಮೆಂಟ್ ಸೌಂಡ್ ಆ್ಯಂಡ್ ಇಸ್ ಆರ್ಟಿಕ್ಯುಲೇಟೆಡ್ ಬೈ ಬ್ಲೋಯಿಂಗ್ ಇನ್ ಟು ದ ಇನ್ಸ್ಟ್ರೂಮೆಂಟ್. ಆಪ್ಷನ್ ಎ ಮೆಕ್ಯಾನಿಕ್ಸ್, ಬಿ ಎಲೆಕ್ಟ್ರಾನಿಕ್ಸ್, ಸಿ ಬೇಸಿಕ್ಸ್, ಡಿ ನನ್ ಆಫ್ ದ ಎಬೋ. ಸೊ ಇಲ್ಲಿ ನಾವು ಅವ್ರಿಗೆ ಏನು ಕೇಳ್ತೇವೆ, ಎಲೆಕ್ಟ್ರಾನಿಕ್ ವಿಂಡ್ ಇನ್ಸ್ಟ್ರೂಮೆಂಟ್ದು ಒಂಥರ ಕೈಂಡ್ ಆಫ್ ಡೆಫಿನೇಷನ್ ಹೇಳ್ತಿದ್ದಾರೆ ಅವರು. ಸೊ ವಾಟ್ ಡಸ್ ಇಟ್ ಎಂಪ್ಲಾಯ್ ಟು ಪ್ರೊಡ್ಯೂಸ್ ಅ ಸಾಂಗ್? ಒಂದು ನಾನು ಹೇಳಿದೆ, ನಾವು ವಿಂಡ್ ಬ್ಲೋ ಮಾಡಬೇಕು ಅಂತಂದ್ಬಿಟ್ಟು, ಹೌದಲ್ವಾ? ಒಳಗಡೆ ಯಾವ ಸರ್ಕ್ಯೂಟ್ಸ್ ಯೂಸ್ ಮಾಡ್ಕೊಂಡು ಅದು ಇನ್ಸ್ಟ್ರೂಮೆಂಟ್ ಸೌಂಡ್ ಬರ್ಸುತ್ತೆ? ಯೂಸಿಂಗ್ ಎಲೆಕ್ಟ್ರಾನಿಕ್ಸ್. ದಿಸ್ ಈಸ್ ದ ರೈಟ್ ಆನ್ಸರ್. ಓಕೆ, ಸೊ ಕಮ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. ಎಕ್ಸಾಂಪಲ್ಸ್ ಆಫ್ ಕಮರ್ಷಿಯಲಿ ಅವೈಲಬಲ್ ವಿಂಡ್ ಇನ್ಸ್ಟ್ರೂಮೆಂಟ್ಸ್ ಯಾವ್ಯಾವುದು ಇರ್ಬೋದು, ಯಾವ್ದಿರ್ಬೋದು? ಅಕೈ ಆರ್ WX5 ಆರ್ ಬೋತ್ ಎ ಆ್ಯಂಡ್ ಬಿ ಆರ್ ನನ್ ಆಫ್ ದ ಎಬೋ. ಸೊ ಯಾವುದು ಕಮರ್ಷಿಯಲಿ ಅವೈಲಬಲ್ ಇನ್ಸ್ಟ್ರೂಮೆಂಟ್ಸು? ಆ್ಯಸ್ ಐ ಟೋಲ್ಡ್ ಯು ಇನ್ ದ ಸೆಷನ್, ಇಟ್ ಈಸ್ ಬೋತ್ ಅಕೈ ಆ್ಯಂಡ್ ಆಲ್ಸೋ WX5 ಫ್ರಮ್ ಯಮಹಾ. ಸೊ ಯುವರ್ ಆನ್ಸರ್ ಈಸ್ ರೈಟ್. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ಈಸ್, ಇನ್ ವಿಂಡ್ ಇನ್ಸ್ಟ್ರೂಮೆಂಟ್ಸ್ ಡ್ಯಾಶ್ ಈಸ್ ಜನರಲಿ ಯೂಸ್ಡ್ ಎ ಸೌಂಡ್ ಪ್ರೆಷರ್ ಮೈಕ್ರೋಫೋನ್ ಪ್ಲೇಸ್ ಇನ್ ದ ಮೌತ್ ಪೀಸ್ ಆರ್ ಇನ್ ಸಮ್ ಅದರ್ ಪಾರ್ಟ್ ಆಫ್ ದ ಇನ್ಸ್ಟ್ರೂಮೆಂಟ್ಸ್. ಸೊ ಎಷ್ಟು ಪಿಕಪ್ ಇರುತ್ತೆ ಅಂತ ಕೇಳ್ತಿದ್ದಾರೆ ಇಲ್ಲಿ. ಸೊ ಒನ್ ಪಿಕಪ್ ಆರ್ ಟೂ ಪಿಕಪ್ಸ್ ಆರ್ ತ್ರೀ ಪಿಕಪ್ಸ್ ಆರ್ ಫೋರ್ ಪಿಕಪ್ಸ್? ಸೊ ವಿಚ್ ಈಸ್ ದ ರೈಟ್ ಆನ್ಸರ್? ಆ್ಯಸ್ ಐ ಟೋಲ್ಡ್ ಯು ವೆಲ್ ಎಕ್ಸ್ಪ್ಲೇನಿಂಗ್, ಇಟ್ ಈಸ್ ಓನ್ಲಿ ಒನ್ ಪಿಕಪ್, ರೈಟ್? ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್, ದಿ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಫ್ರಮ್ ದ ಪಿಕಪ್ ಮೈಕ್ರೋಫೋನ್ ಕ್ಯಾನ್ ಬಿ ಟ್ರೀಟೆಡ್ ಇನ್ ಸಿಮಿಲರ್ ಆ್ಯಸ್ ಇನ್ ಡ್ಯಾಶ್. ಈಗ ಪಿಕಪ್ ಮೈಕ್ರೋಫೋನಿಂದ ಬರೋ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ನ ಯಾವ ಥರ ನಾವು ಕನ್ಸಿಡರ್ ಮಾಡ್ಕೋಬೋದು? ಡ್ಯೂ ರಿಮೆಂಬರ್ ಎಲೆಕ್ಟ್ರಿಕ್ ಗಿಟಾರ್,
ಗಿಟಾರ್ ಅಲ್ಲಿ ಪಿಕಪ್ ಸೆಕ್ಷನ್ ಬಂತು, ಅದಾದ್ಮೇಲೆ ಅದರಿಂದಲೇ ತಾನೇ ನಾವು ಪ್ರೀ ಆಂಪ್ಲಿಫೈರ್ ಕಳಿಸಿದ್ದು. ಸೇಮ್ ಡಿಟೋ, ವಿ ಹ್ಯಾವ್ ದ ಸೇಮ್ ಥಿಂಗ್. ಸೊ ದ ಕರೆಕ್ಟ್ ಆನ್ಸರ್ ಇಸ್ ಎಲೆಕ್ಟ್ರಾನಿಕ್ ಗಿಟಾರ್. ಸೊ ಮೂವಿಂಗ್ ಆನ್ ದ ಫಿಫ್ತ್, ಮೂವಿಂಗ್ ಆನ್ ಟು ಫಿಫ್ತ್ ಕ್ವೆಶ್ಚನ್. A dash tuner is an oscillator that can be used to produce standard note A for tuning the instrument being played. ನಾನು ಹೇಳಿದೆ ಕೊನೆಗೆ ಬ್ಲಾಕ್ ಡಯಾಗ್ರಾಮ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಕೊನೆಗೆ ಹೇಳಿದೆ ಯಾವ ಟ್ಯೂನರು, ಈಸ್ ಇಟ್ 200 Hz ಟ್ಯೂನರ್, 790 Hz ಟ್ಯೂನರ್, ಆರ್ 220 Hz ಟ್ಯೂನರ್, ಆರ್ 440 Hz ಟ್ಯೂನರ್. ದ ರೈಟ್ ಆನ್ಸರ್ ಈಸ್ ಕರೆಕ್ಟ್. MCQ 6, ದಟ್ ಈಸ್ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ 6. ದ ವಿಂಡ್ ಇನ್ಸ್ಟ್ರೂಮೆಂಟ್ಸ್ ಆರ್ ಯೂಸ್ಡ್ ಇನ್ ಮ್ಯೂಸಿಕ್ ಬ್ಯಾಂಡ್ಸ್, ಕಾನ್ಸರ್ಟ್ಸ್, ರೆಕಾರ್ಡಿಂಗ್, ಆಲ್ ದ ಅಬೌವ್. ವಾಟ್ ವಿಲ್ ಬಿ ಯುವರ್ ಗೆಸ್? ಜಸ್ಟ್ ಚೆಕ್, ಜಸ್ಟ್ ಗೆಸ್. ವಾಟ್ ವಿಲ್ ಬಿ ದ ಮ್ಯೂಸಿಕ್ ಬ್ಯಾಂಡ್ಸ್? ಒಬ್ವಿಯಸ್ಲಿ ಕಾನ್ಸರ್ಟ್ಸ್, ಎಸ್. ರೆಕಾರ್ಡಿಂಗ್, ಎಸ್. ಸೊ ದ ಹೆನ್ಸ್ ಆನ್ಸರ್ ಇಸ್ ಆಲ್ ದ ಅಬೌವ್. What does EWI stands for? It stands for, is it electronic wind instrument? Is it easy wind instrument? Or extra wind instrument? Extra wind instrument. The right answer is, yeah, I knew you know that. So, the 8th question is, the EWI or electronic wind instrument has a dash mouthpiece with sensors for air pressure and bite pressure. What is that? Do you have any idea what type of mouthpiece it has? Is it aluminium or silicon or a germanium or any one of the above? It is silicon. The right answer is silicon. The 9th question is, EW is very agile because EWI keys do not move. EWI keys are flexible. EWI keys are more, see, EWI keys are very less. And since, see, EW is usually pronounced in musical field, EV. Okay, so the right answer for this is, EV keys do not move. That's why they're so agile. EV is a dash instrument capable of handling multiple genres and styles. The right answer is, it's a versatile instrument. Okay, so vidyarthigale, ee session nimge labhadayakavagittu anta tilkondu ee session na ivattige complete maartta idini. So the references I have used for this session is SP Bali, of course, Consumer Electronics, and Wikipedia reference for EWA, and I am always helpful for Google and my moderators and subject experts and co content developers. Thank you all. Thank you, and let's join in the next session. Thank you, one and all.